ಇವತ್ತು ನಾನು ನಿಮ್ಮನ್ನ ಒಂದು ಅದ್ಭುತವಾದಂತಹ ಕ್ಷೇತ್ರಕ್ಕೆ ಕರ್ಕೊಂಡ್ ಬಂದಿದ್ದೀನಿ, ಅದೇ ಕಮಂಡಲ ಮಹಾಗಣಪತಿ ಕ್ಷೇತ್ರ. ಇಲ್ಲಿನ ಒಂದು ಶಕ್ತಿ ಅನ್ನುವಂಥದ್ದೇ ಶನಿಕಾಟ ನಿವಾರಣೆಗೆ ಅಂತ ನಮ್ಮ ಸ್ಥಳ ಪುರಾಣಗಳು ಹೇಳ್ತಾ ಇದೆ. ದೇವಾನುದೇವತೆಗಳಿಗೂ ಕೂಡ ಶನಿಯ ದೃಷ್ಟಿ ಅನ್ನುವಂಥದ್ದು ಬೀರುತ್ತೆ. ಕಮಂಡಲದಿಂದ ಉದ್ಭವವಾದಂಥ ಆ ನದಿ ಹೆಸರೇ ಬ್ರಾಹ್ಮಿ ನದಿ. ಯಾರು ಈ ಒಂದು ನದಿಯಲ್ಲಿ ಬಂದು ಸ್ನಾನ ಮಾಡ್ತಾರೋ, ತೀರ್ಥೋದ್ಭವದ ನೀರನ್ನು ನೇರವಾಗಿ ಯಾರು ಸ್ನಾನ ಮಾಡ್ತಾರೋ ಅಂಥವ್ರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಬ್ರಾಹ್ಮಿ ನದಿಯ ನೀರನ್ನು ತಗೊಂಡು ಹೋಗಿ ಮನೆಗೆ 21 ದಿನಗಳ ಕಾಲ ಈ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಮೆಮೊರಿ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಅಂದರೆ ಜ್ಞಾಪಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ. ಸಿದ್ಧಿ ವಿನಾಯಕಂ ಅನೀಶಂ ಸಿದ್ಧಿವಿನಾಯಕಂ ಅನೀಶಂ ಚಿಂತಯಾಮ್ಯಹಂ ಸಿದ್ಧಿವಿನಾಯಕಂ ಅನೀಶಂ ಚಿಂತಯಾಮ್ಯಹಂ ಸಿದ್ಧಿವಿನಾಯಕಂ ಚಿಂತಯಾಮ್ಯಹಂ ಸಿದ್ಧಿವಿನಾಯಕಂ ಅನೀಶಂ ಚಿಂತಯಾಮ್ಯಹಂ ಪ್ರತಿದ ಗಣನಾಯಕ ವಿಶಿಷ್ಟಾರ್ಥದಾಯಕ ಪರಂ ಸಿದ್ಧಿವಿನಾಯಕಂ ಚಿಂತಯಾಮ್ಯಹಂ ಪ್ರತಿದ ಗಣನಾಯಕ ವಿಶಿಷ್ಟಾರ್ಥದಾಯಕ ಪರಂ ಸಿದ್ಧಿವಿನಾಯಕಂ ಮನೀಷಂ. ಅಖಿಲ ಜಗತ್ ಪ್ರಸಿದ್ಧ ಮೂಲ ಪಂಕಜ ಮಧ್ಯ ಸಂಮೋದಕ ಸಂಸಿದ್ಧ ಯಕ್ಷ ಕಿರುನರಾಗಿ ಸೇವಿತಂ ಓಂ ಸ್ವಸಮೇತುತೇ ವಿಶ್ವತಃ ಸೋಮ ವೃಷ್ಣಿಯಂ ಭವಾವಾಜಸ್ಯ ಸಂಗತೇ ಮಹಾಗಣಪತಯೇ ನಮಃ. ಕ್ಷೀರಸ್ನಾನಂ ಸಮರ್ಪಯಾಮಿ. ಕ್ಷೀರಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಭಾದ್ರಪದ ಮಾಸ ಚತುರ್ಥ್ಯಾಂ ಬ್ರಾಹ್ಮಣಾದಿ ಪೂಜಿತಂ. ಭಾದ್ರಪದ ಮಾಸ ಚತುರ್ಥ್ಯಾಂ ಬ್ರಾಹ್ಮಣಾದಿ ಪೂಜಿತಂ. ಪಾಶಾಂಕುಶಧರಂ ಚತ್ರ ಚಾಮರ ಪರಿವೀಜಿತಂ. ಪಾಶಾಂಕುಶಧರಂ ಚತ್ರ ಚ
ಚಾಮರ ಪರಿವೀಜಿತಂ ರೌದ್ರ ಭಾವರಹಿತಂ ದಾಸ ಜನ ಹೃದಯ ವಿರಾಜಿತಂ ರೌದ್ರ ಭಾವರಹಿತಂ ದಾಸ ಜನ ಹೃದಯ ವಿರಾಜಿತಂ ಸುತಾತ್ಮಜಂ ಅನಂತ ಗುರು ಗುಹಾಗ್ರಜಂ ಅತ್ರಿ ರಾಜ ಸುತಾತ್ಮಜಂ ಅನಂತ ಗುರು ಗುಹಾಗ್ರಜಂ ಭದ್ರ ಪದ ಪದಾಂಬುಜಂ ಭಾಸಮಾನ ಚತುರ್ಭುಜಂ ಅತ್ರಿ ರಾಜ ಸುತಾತ್ಮಜಂ ಅನಂತ ಗುರು ಗುಹಾಗ್ರಜಂ ಭದ್ರ ಪದ ಪದಾಂಬುಜಂ ಭಾಸಮಾನ ಚತುರ್ಭುಜಂ ಶ್ರೀದೇವಿ ನಾಯಕಂ ಯಾಮ್ಯಹಂ ಪ್ರಸಿದ ಗಣನಾಯಕ ವಿಶಿಷ್ಟಾಚರಾಯಕಂ ವರಂ ಸಿದ್ಧಿ ವಿನಾಯಕಂ ಮಹೇಶಂ ಪಾಶಾಂ ಓಂ ಗಣಾನಾಂತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ ನೂತಿಭಿಃ ಸೀದ ಸಾದನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಇವತ್ತು ನಾನು ನಿಮ್ಮನ್ನ ಒಂದು ಅದ್ಭುತವಾದಂಥ ಕ್ಷೇತ್ರಕ್ಕೆ ಕರ್ಕೊಂಬಂದಿದ್ದೀನಿ. ಈ ಒಂದು ಮಹಾಕ್ಷೇತ್ರ ನಮ್ಮ ಕರ್ನಾಟಕ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರತಕ್ಕಂಥ ಅದ್ಭುತವಾದಂಥ ಒಂದು ಕ್ಷೇತ್ರ, ಮಹಾಗಣಪತಿಯ ಕ್ಷೇತ್ರ, ಅದೇ ಕಮಂಡಲ ಮಹಾಗಣಪತಿ ಕ್ಷೇತ್ರ. ಕಮಂಡಲ ಗಣಪತಿ ಅಂದ ಕೂಡಲೇ ಗುರುಗಳ ಎಷ್ಟೋ ಗಣಪತಿ ಇದೆಯಲ್ಲ, ಇಲ್ಲೇನು ವಿಶೇಷತೆ ಅಂತಂದರೆ ಇಲ್ಲಿನ ಒಂದು ಶಕ್ತಿ ಎನ್ನುವಂಥದ್ದೇ ಶನಿಕಾಟ ನಿವಾರಣೆಗೆ ಅಂತ ನಮ್ಮ ಸ್ಥಳ ಪುರಾಣಗಳು ಹೇಳ್ತಾ ಇದೆ. ಇಲ್ಲಿಯ ಜನರು ಹಾಗೂ ಕೆಲವೊಂದು ಸ್ಥಳ ಪುರಾಣಗಳ ಆಧಾರವನ್ನು ಇಟ್ಕೊಂಡು ಯಾರ್ಯಾರಿಗೆ ಶನಿ ಬಾಧೆ ಇದೆ, 7.5 ವರ್ಷ ಸಾಡೆ ಸಾತಿ ಆಗ್ಬೋದು, ಅರ್ಧಾಷ್ಟಮ ಆಗ್ಬೋದು, ಅಷ್ಟಮ ಶನಿ ಆಗ್ಬೋದು, ಪಂಚಮ ಶನಿ ಅಥವಾ ಕಂಟಕ ಶನಿ, ಶನಿ ದಶೆ, ಶನಿ ಭುಕ್ತಿ, ಹೀಗೆ ಜನ್ಮ ಜಾತಕದಲ್ಲಿ ನಿಮ್ಗೇನಾದರೂ ಶನಿ ನೀಚ ಸ್ಥಾನದಲ್ಲೋ ಶತ್ರುವಿನ ಮನೆಯಲ್ಲೋ ಇದ್ದರೆ ಅಂಥ ಭಕ್ತಾದಿಗಳೆಲ್ಲರೂ ಕೂಡ, ಅಂಥ ಎಲ್ಲ ಮನುಜರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಆ ಮಹಾಗಣಪತಿಗೆ ಒಂದು ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಲೂ ಶನಿಕಾಟ ಅನ್ನುವಂಥದ್ದು ಉಗ್ರತ್ವ ಶಾಂತವಾಗುತ್ತೆ ಅಂತ ಹೇಳ್ತಾರೆ. ಸರಿ, ಹಾಗಾದರೆ ಈ ಕಮಂಡಲ ಗಣಪತಿ ಅನ್ನುವಂಥ ಹೆಸರು ಯಾಕೆ ಬಂತು? ಇಲ್ಲಿನ ಒಂದು ಪ್ರಾಶಸ್ತ್ಯ ಏನು ಅಂತಂದರೆ, ನಿಮಗೆ ತಿಳಿದಿರಲಿ, ಮನುಷ್ಯರಿಗೆ ಹೇಗೆ ಸಾಡೆ ಸಾತಿ ಬರುತ್ತೋ, ಶನಿ ಪರಮಾತ್ಮ ಹೇಗೆ ನ್ಯಾಯವನ್ನು ಅನ್ಯಾಯವನ್ನು ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾರೋ, ಹಾಗೆ ದೇವಾನುದೇವತೆಗಳಿಗೂ ಕೂಡ ಶನಿಯ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಹಾಗೆ ಒಮ್ಮೆ ಆ ಶನಿಯ ದೃಷ್ಟಿ ಪಾರ್ವತೀದೇವಿ, ಶಿವನ ಹೆಂಡತಿಯಾದಂಥ ಪಾರ್ವತೀದೇವಿಗೆ ಶನಿಯ ದೃಷ್ಟಿ ಬಿದ್ದಾಗ ಆ ಪಾರ್ವತೀದೇವಿ ಶಿವನನ್ನು ಕೇಳ್ಕೊಳ್ತಾಳೆ, ಶನಿ ದೃಷ್ಟಿ ಬಿದ್ದಿದೆ ಮಹಾದೇವ, ನಾನೇನು ಮಾಡಲಿ ಈಗ ಅಂತಂದಾಗ ಭೂಲೋಕಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಶನಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗು, ಎಲ್ಲವೂ ಸರಿ ಹೋಗುತ್ತೆ ಅಂತೇಳಿ ಆ ಮಹಾದೇವ ಹೇಳ್ತಾನೆ. ಆಗ ಆ ಪಾರ್ವತೀದೇವಿ ಭೂಲೋಕಕ್ಕೆ ಬಂದು ಈ ಒಂದು ವಸಿಷ್ಠ ಮಹಾರ್ಷಿಗಳು ಜಪ ಮಾಡಿದಂಥ, ವಸಿಷ್ಠ ಮಹಾರ್ಷಿಗಳು ಆಶ್ರಮ ಇದ್ದಂಥ ಈ ಸ್ಥಳದಲ್ಲಿ ಆ ಪಾರ್ವತೀದೇವಿ ಬಂದು ಕೂತು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಸರಿ, ತಪಸ್ಸನ್ನು ಮಾಡಬೇಕಾದ್ರೆ ಆ ಮಹಾಗಣಪತಿಯ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಶುರುವನ್ನು ಮಾಡಬೇಕು. ಯಾವುದೇ ಪೂಜೆ ಮಾಡಬೇಕಾದ್ರೂ ಗಣಪತಿ ಆರಾಧನೆ ಮಾಡ್ತೀವಿ ನಾವು, ನಮ್ಮಲ್ಲಿದು ಪೂರ್ವದಿಂದ ಪದ್ಧತಿ ಬಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮಹಾಗಣಪತಿಯ ವಸಿಷ್ಠ ಋಷಿಗಳ ಸಹಾಯದಿಂದ ಮಹಾಗಣಪತಿಯ ಒಂದು ಅದ್ಭುತವಾದಂಥ ಯೋಗ ಮುದ್ರೆ ಇರತಕ್ಕಂಥ ವಿನಾಯಕನನ್ನು ಪ್ರತಿಷ್ಠೆ ಮಾಡ್ತಾರೆ. ನೀವು ಸಾಧಾರಣವಾಗಿ ನಿಂತಿರುವ ಗಣಪತಿ, ಕೂತಿರುವ ಗಣಪತಿ, ಚತುರ್ಭುಜ ಗಣಪತಿ ಇದೆಲ್ಲ ನೋಡಿರ್ತೀರ, ಆದರೆ ವಿಶೇಷವಾಗಿ ಯೋಗ ಮುದ್ರೆಯಲ್ಲಿರ್ತಕ್ಕಂಥ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ವಸಿಷ್ಠ ಮಹಾರ್ಷಿಗಳ ಸಹಾಯವನ್ನು ಪಡ್ಕೊಂಡು. ಸರಿ,
ಗುರುಗಳ ಒಂದು ಆಶೀರ್ವಾದದಿಂದ ಪ್ರತಿಷ್ಠಾಪನೆ ಆಯಿತು. ನಿತ್ಯವೂ ಗಣಪತಿಯ ಧ್ಯಾನವನ್ನು ಮಾಡಿ ತಪಸ್ಸನ್ನು ಶುರು ಮಾಡಬೇಕು. ಆದರೆ ಭೂಲೋಕಕ್ಕೆ ಬಂದ ಮೇಲೆ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಬ್ರಹ್ಮನನ್ನ ಕುರಿತು ಜಪವನ್ನು ಮಾಡ್ತಾಳೆ ಪಾರ್ವತಿದೇವಿ. ಬ್ರಹ್ಮ ಪ್ರತ್ಯಕ್ಷನಾಗಿ ಕೇಳಿದಾಗ, ಪ್ರತಿನಿತ್ಯ ನನ್ನ ಗಣಪರಿಗೆ ಸ್ನಾನಕ್ಕೋಸ್ಕರ, ನನ್ನ ಸ್ನಾನಕ್ಕೋಸ್ಕರ ನನಗೆ ತೀರ್ಥೋದ್ಭವ ಅವಶ್ಯಕತೆ ಇದೆ ಅಂತ ಬ್ರಹ್ಮನನ್ನು ಕೇಳಿದಾಗ, ಬ್ರಹ್ಮ ತಥಾಸ್ತು ಅಂತ ಹೇಳಿ ತನ್ನ ಕಮಂಡಲದಿಂದ ಭೂಲೋಕಕ್ಕೆ ನೀರನ್ನು ಸಮರ್ಪಣೆ ಮಾಡ್ತಾನೆ ಆ ಬ್ರಹ್ಮದೇವ. ಆ ಒಂದು ಭೂಲೋಕಕ್ಕೆ ಬಿದ್ದಂತ ಆ ಕಮಂಡಲದಿಂದ ಉದ್ಭವವಾದಂತಹ ಆ ನದಿ ಹೆಸರೇ ಬ್ರಾಹ್ಮೀ ನದಿ. ನೀವು ನೋಡ್ಬೋದು, ಈ ಸ್ಥಳಕ್ಕೆ ನೀವು ಬಂದು ಆ ಗಣಪತಿಯ ದರ್ಶನವನ್ನು ಮಾಡಿದ್ರೆ ಗಣಪತಿಯ ಮುಂದೆ ಒಂದು ಹೊರಳಕಲ್ಲು ರೀತಿಯಾಗಿರುತ್ತೆ. ಅಂದ್ರೆ ಒಂದು ಅಷ್ಟದಳ ಪದ್ಮದ ರೂಪದಲ್ಲಿರತಕ್ಕಂಥ ಕಲ್ಲು, ಮಧ್ಯದಲ್ಲಿ ಒಂದು ದೊಡ್ಡ ಪ್ರಮಾಣದ ರಂಧ್ರ ಇರುತ್ತೆ, ಕೆಳಗೆ ಎಲ್ಲೋ ಒಂದು ಕಡೆಯಿಂದ ಆ ನ್ಯಾಚುರಲ್ ಆಗಿ ಅಂದ್ರೆ ವಿಶೇಷವಾಗಿ ಆ ನೀರನ್ನು ಉತ್ಪತ್ತಿಯಾಗಿ ಹೊರಗಡೆ ಬರುತ್ತೆ. ಆ ನೀರಿನಿಂದ ಗಣಪತಿಗೆ ಸ್ನಾನ, ಬ್ರಹ್ಮ ಕಮಂಡಲದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅದ್ಭುತವಾದಂಥ ನದಿಯನ್ನು ಬ್ರಾಹ್ಮೀ ನದಿ ಅಂತ ಇಲ್ಲಿ ಹೆಸರಿಡಲಾಗುತ್ತೆ, ನಾಮಕರಣ ಮಾಡಲಾಗುತ್ತೆ. ಈ ನೀರು ಗಣಪತಿಯ ಮುಂದೆ ಉದ್ಭವ ಆಗುವಂಥದ್ದು. ಗಣಪತಿಗೆ ಆ ನೀರಿನಿಂದನೇ ಸ್ನಾನವನ್ನು ಅಭಿಷೇಕವನ್ನು ಮಾಡಿ ಅಲ್ಲಿಂದ ಮುಂದೆ ಬಂದರೆ ಒಂದು ಸ್ವಲ್ಪ ಚಿಕ್ಕದಾಗಿ ನಾನು ನಿಮ್ಗೆ ಆಮೇಲೆ ಕರ್ಕೊಂಡೋಗಿ ತೋರಿಸ್ತೀನಿ, ಚಿಕ್ಕದಾಗಿ ಒಂದು ಕೊಳ ರೀತಿಯಾಗಿದೆ, ಅಲ್ಲಿ ಆ ನೀರು ಬಂದು ಬೀಳುತ್ತೆ. ಆ ಜಾಗದಲ್ಲಿ ಪಾರ್ವತಿ ನಿತ್ಯ ಸ್ನಾನವನ್ನು ಮಾಡಿ ಆ ಕಮಂಡಲ ಗಣಪತಿಯನ್ನು ತಪಸ್ಸು ಮಾಡಿ ಹಾಗೆ ಶನಿಯನ್ನು ತಪಸ್ಸು ಮಾಡ್ತಾ ಇದ್ಲು. ಹೀಗೆ ಆ ತಪಸ್ಸಿಗೆ ಮೆಚ್ಚಿದಂತಹ ಶನಿದೇವ ತನ್ನ ಉಗ್ರತ್ವವನ್ನು ಕಡಿಮೆ ಮಾಡಿದಾಗ ಇದನ್ನ ಪ್ರಪಂಚೋದ್ಧಾರಕ್ಕೆ ಹಾಗೆ ಬಿಟ್ಟು ತಾಯಿ ಕೈಲಾಸವನ್ನ ಮಹಾದೇವನನ್ನ ಸೇರ್ಕೊಂಡ್ಲು. ಇದು ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷ ಇದೆ ವೀಕ್ಷಕರೇ, ಏನಪ್ಪಾ ಅಂತಂದ್ರೆ, ಯಾರು ಈ ಒಂದು ನದಿಯಲ್ಲಿ ಬಂದು ಸ್ನಾನ ಮಾಡ್ತಾರೋ, ತೀರ್ಥೋದ್ಭವದ ನೀರನ್ನ ನೇರವಾಗಿ ಯಾರು ಸ್ನಾನ ಮಾಡ್ತಾರೋ ಅಂಥವ್ರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ, ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು ದೂರ ಆಗುತ್ತೆ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಿ ಒಂದು ವಿಶೇಷವಾದಂಥ ಚೈತನ್ಯ ಲವಲವಿಕೆ ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಒಂದು ಶಾಸ್ತ್ರೀಯವಾದಂಥ ಮಾತುಗಳು. ಹಾಗೆ ಯಾರ್ಯಾರು ಮೆಮೊರಿ ಪವರಲ್ಲಿ ವೀಕ್ ಆಗಿದ್ದಾರೆ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಮಕ್ಕಳು ತುಂಬ ಹಿಂದಿದ್ದಾರೆ, ಜ್ಞಾಪಕ ಶಕ್ತಿ ಇಲ್ಲ, ಚೆನ್ನಾಗಿ ಓದ್ತಾ ಇಲ್ಲ ಅಂಥವ್ರಿಗೆ ಇಲ್ಲಿನ ಈ ಒಂದು ಬ್ರಾಹ್ಮೀ ನದಿಯ ನೀರನ್ನು ತಗೊಂಡು ಹೋಗಿ ಮನೆಗೆ 21 ದಿನಗಳ ಕಾಲ ಈ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಮೆಮೊರಿ ಪವರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಅಂದರೆ ಜ್ಞಾಪಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬದಲಾವಣೆ ಆಗುತ್ತೆ ಅಂತ ಕೂಡ ಇಲ್ಲಿನ ಅರ್ಚಕರು ಹಾಗೂ ಸ್ಥಳ ಪುರಾಣ ಹೇಳುತ್ತೆ. ಹಾಗಾಗಿ ನೋಡಿದ್ರಲ್ಲ ವಿಶೇಷವಾದಂಥ ಈ ಒಂದು ಕ್ಷೇತ್ರ ಕಮಂಡಲ ಮಹಾಗಣಪತಿ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಾನು ನವರಾತ್ರಿ ಬಂದಿದ್ದೇನೆ, ನಾನು ಇಲ್ಲಿ ತೀರ್ಥೋದ್ಭವದಲ್ಲಿ ಸ್ನಾನ ಮಾಡಿ ಆ ಸ್ವಾಮಿಯನ್ನು ದರ್ಶನ ಮಾಡಿ ಆ ಬ್ರಾಹ್ಮೀ ನದಿ ಉಗಮ ಸ್ಥಾನವನ್ನು ಮೂಲ ಸ್ಥಾನವನ್ನು ದರ್ಶನ ಮಾಡಿದೆ, ಅತ್ಯಂತ ಸಂತೋಷ. ನಿಮ್ಮ ಜೀವನದಲ್ಲಿ ಏನೇನೋ ಸುಖ ಅನ್ಕೋತೀರ ನೀವು, ಅಲ್ಲ, ನೀವು ಲಕ್ಸುರಿಯಾಗಿ ಓಡೋವಂಥ ಕಾರ್ ನಿಮಗೆ ಸುಖ ಅಲ್ಲ, ಹೊಟ್ಟೆ ತುಂಬ ಊಟ ಮಾಡುವಂಥ ರುಚಿಕರ ಪದಾರ್ಥ ಸುಖ ಅಲ್ಲ, ಇದು ನಿಜವಾದ ಸುಖ. ದಟ್ಟ ಅರಣ್ಯದ ಪ್ರಕೃತಿ ಮಧ್ಯೆ ಇರತಕ್ಕಂಥ ಕಮಂಡಲ ಮಹಾಗಣಪತಿಯ ಕ್ಷೇತ್ರಕ್ಕೆ ಬಂದು ಒಮ್ಮೆ ಇಲ್ಲಿ ಸ್ನಾನ ಮಾಡಿ ಆ ಸ್ವಾಮಿಯನ್ನು ದರ್ಶನ ಮಾಡಿ ನೋಡಿ, ಅತ್ಯಂತ ಸುಖ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಮನಸ್ಸಿಗೆ ಜ್ಞಾನಕ್ಕೆ ಸುಖ ಕೊಡುವಂಥದ್ದು ತೀರ್ಥಕ್ಷೇತ್ರ ದರ್ಶನ. ಹಾಗಾಗಿ ವಿಶೇಷವಾಗಿ ಈ ಒಂದು ಸ್ಥಳವನ್ನು ಎಲ್ಲರೂ ಬಂದು ಭೇಟಿ ಮಾಡಿ ಬರುವಂಥ ಸಂದರ್ಭದಲ್ಲಿ ಕ್ಲೀನಾಗಿ ಪ್ಲಾನ್ ಮಾಡ್ಕೊಂಡು ಬನ್ನಿ ಫ್ಯಾಮಿಲಿ ಸಮೇತವಾಗಿ. ಯಾಕೆಂತಂದರೆ ಸ್ವಲ್ಪ ಕಾಡಲ್ಲಿರ್ತಕ್ಕಂಥದ್ದು, ಕೊಪ್ಪದಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಬನ್ನಿ, ಮಕ್ಕಳಿಗೆಲ್ಲ ಕರ್ಕೊಂಬಂದು ಇಲ್ಲಿ ಸ್ನಾನ ಮಾಡಿಸಿ, ಸ್ವಾಮಿ ದರ್ಶನ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಬನ್ನಿ ವೀಕ್ಷಕರೇ, ಈಗ ಬ್ರಾಹ್ಮೀ ನದಿ ಉಗಮ ಆಗುವಂತಹ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿಂದ ಆ ಒಂದು ವಿಶೇಷವಾದಂಥ ಕಲ್ಯಾಣಿಗೆ ಒಂದು ಚಿಕ್ಕ ಕಟ್ಟೆ ಥರ ಕಟ್ಟಿದರೆ ಅಲ್ಲಿಗೆ ನೀರು ಬರುತ್ತೆ, ಭಕ್ತಾದಿಗಳೆಲ್ಲ ಇಲ್ಲಿ ಸ್ನಾನವನ್ನು ಮಾಡ್ತಾರೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಮೊದಲು ಬ್ರಾಹ್ಮೀ ನದಿ ಉಗಮ ಆಗೋದು ತೋರಿಸ್ತೀನಿ ನಾನು. ಶಿವಸದಾಯ ಶ್ರೀವರದ ಮೂರ್ತಿ ಓಂ ಶ್ರೀಂ ಹ್ರೀಂ ಕ್ಲೀಂ ಏಕದಂದಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಗಂ ಗಣಪತಯೇ ನಮಃ. ಈಗ ಈ ಉದ್ಭವ ಆಗಿರತಕ್ಕಂಥ ನೀರು ಯಾವ ಒಂದು ಕ್ಷೇತ್ರಕ್ಕೆ ಹೋಗುತ್ತೆ, ಯಾವ ಜಾಗಕ್ಕೆ ಹೋಗುತ್ತೆ? ಇದು
ನೋಡಿ ವೀಕ್ಷಕರೇ, ಭಕ್ತಾದಿಗಳೆಲ್ಲ ಇಲ್ಲಿ ಸ್ನಾನ ಮಾಡ್ತಾರೆ. ಇದೇ ಸ್ಥಳದಲ್ಲಿ ಸ್ನಾನವನ್ನು ಮಾಡಿ ವಿಶೇಷವಾಗಿ ಶುದ್ಧಿಯಾಗಿ ಆ ಭಗವಂತನ ದರ್ಶನವನ್ನು ಮಾಡ್ತಾರೆ. ಇದೇ ಬ್ರಾಹ್ಮಿ ನದಿ ಒಳಗಡೆ ನೀವೇನು ನೋಡಿದ್ರಿ, ಅದು ಉಗಮ ಆಗುವಂಥ ಸ್ಥಾನ. ಆ ಉಗಮದಿಂದ ನೀರು ಹರಿದು ಬಂದು ಈ ಒಂದು ಕಲ್ಯಾಣಿ ವಿಶೇಷವಾಗಿ ಈ ಜಾಗದಲ್ಲಿ ಒಂದು ಸ್ನಾನ ಮಾಡಲಿಕ್ಕೆ ಅನುಕೂಲ ಇದೆ. ಇಲ್ಲಿ ಪಾರ್ವತಿ ದೇವಿ ಸ್ನಾನ ಮಾಡ್ತಾ ಇದ್ದಿದ್ದು, ಇಲ್ಲಿ ಸ್ನಾನ ಮಾಡಿ ಅಲ್ಲಿ ಗಣಪತಿನ ನಮಸ್ಕಾರ ಮಾಡಿ ತಪಸ್ಸಿಗೆ ಕೂರ್ತಾ ಇದ್ದಂಥ ಜಾಗ. ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಜಾಗಕ್ಕೆ ಬಂದು ಈ ಸ್ನಾನವನ್ನು, ತೀರ್ಥ ಸ್ನಾನವನ್ನು ಮಾಡಿ ಆ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಒಂದು ಶನಿಕಾಟ ನಿವಾರಣೆ, ಇನ್ನೊಂದು ಆರೋಗ್ಯ ವೃದ್ಧಿ, ಮೂರನೇದು ಮಕ್ಕಳ ಒಂದು ಮೆಮರಿ ಪವರ್, ಅದರ ವಿದ್ಯಾಭ್ಯಾಸ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಸುತ್ತು ರಮಣೀಯವಾದಂಥ ಕ್ಷೇತ್ರವನ್ನು ನೀವು ಅದ್ಭುತವಾಗಿ ಕಣ್ಮರೆ ಸೆಳ್ಕೋಬೋದು. ಮಕ್ಕಳಿಗೆ ನೀವು ಅಲ್ಲಿ ಇಲ್ಲಿ ಟೂರ್ ಕರ್ಕೊಂಡು ಹೋಗೋ ಬದಲು ಒಮ್ಮೆ ಆ ಸ್ವಾಮಿಯ ದರ್ಶನವನ್ನು ಮಾಡಿಸಿ, ಖಂಡಿತ ಭಗವಂತ ನಿಮಗೆ ವಿಶೇಷವಾದಂಥ ಪುಣ್ಯ ಫಲ ಕೊಡ್ತಾನೆ. ಮತ್ತೊಮ್ಮೆ ನೀವು ಬನ್ನಿ ಅಂತ ಕೂಡ ನಾನು ಹೇಳ್ತೀನಿ. ಪುನರ್ದರ್ಶನ ಪ್ರಾಪ್ತಿರಸ್ತು. ಮತ್ತೊಮ್ಮೆ ಮತ್ತೊಮ್ಮೆ ವರ್ಷಕ್ಕೊಮ್ಮೆ ಬಂದು ಈ ಒಂದು ದರ್ಶನ ಮಾಡ್ತಾ ಇರಿ, ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಈ ಕಮಂಡಲ ಮಹಾಗಣಪತಿ ಕ್ಷೇತ್ರದ ಒಂದು ಪ್ರಧಾನ ಅರ್ಚಕರಾದ ವೆಂಕಟಕೃಷ್ಣ ಜೋಯಿಸರು ನಮ್ಮೊಂದಿಗಿದ್ದಾರೆ. ಇಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಎರಡು ಮಾತುಗಳನ್ನು ನಾವೀಗ ಕೇಳಿಸ್ಕೊಳ್ಳೋಣ. ಈ ಕ್ಷೇತ್ರದ ಬಗ್ಗೆ ಹೇಳೋದು ಅಂತ ಹೇಳಿದರೆ, ಹಿಂದೆ ನಮಗೆಲ್ಲ ಏನೊಂದು ಈಗ ಶನಿಯ ಕಾಟ ಪ್ರಾರಂಭ ಆಗ್ತದೋ, ಪಂಚಮ ಶನಿ, ಅಷ್ಟಮ ಶನಿ, ಷಡಶ ಶನಿ, ಈ ರೀತಿಯಲ್ಲಿ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರಿಗೂ ಈ ಶನೀಶ್ವರನ ಬಾಧೆಗಳು ಶುರುವಾಗ್ತದೆ. ಆಗ ದೇವತೆಗಳೆಲ್ಲ ಸೇರಿ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ಈ ಶನೀಶ್ವರನ ಬಾಧೆಯನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗಿಬಿಟ್ಟು ಆ ಶನೀಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿ ಅವನಿಂದ ಒಂದು ವರವನ್ನು ತಗೊಂಬ. ಏನಂತಂದರೆ, ನಾನು ನಿನಗೆ ಯಾವುದೇ ರೀತಿಯಾದ ಹೆಚ್ಚಿನ ಬಾಧಕಗಳನ್ನು ಕೊಡುವುದಿಲ್ಲ ಅಂತ ಒಂದು ವರವನ್ನು ತಗೊಂಬ ಅಂತೇಳಿ ಹೇಳ್ತಾರೆ. ಆಗ ಆ ತಾಯಿ ಈ ಭೂಲೋಕದಲ್ಲಿ ಎಲ್ಲಿ ಒಳ್ಳೆ ಜಾಗ ಉಂಟು ಅಂತ ಹುಡುಕ್ತಾ ಬರ್ತಾಳೆ. ಹೀಗೆ ಇಲ್ಲಿಂದ ಮುಂದೆ ಹೋಗಬೇಕು ಒಂದು 16 ಕಿಲೋಮೀಟ್ರು, ಮೃಗವಧೆ ಅಂತ ಒಂದು ಕ್ಷೇತ್ರ. ಮೃಗವಧೆ ಅಂತ ಹೇಳಿದರೆ, ರಾಮಾಯಣ ಕಾಲದಲ್ಲಿ ರಾಮ ಮಾರೀಚರಾಕ್ಷತನನ್ನು ಸಂಹಾರ ಮಾಡಿದಂಥ ಸ್ಥಳ. ಅಲ್ಲಿ ತಪಸ್ಸು ಕೂರೋಕ್ಕೆ ಆಲೋಚನೆ ಮಾಡ್ತಾರೆ, ಅದು ಒಳ್ಳೆಯ ಜಾಗ ಅಂತಿದೆ. ಹಾಗೆ ತಪಸ್ಸು ಆದಷ್ಟು ಬೇಗ ಆಗಬೇಕು, ಅದಕ್ಕೆ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು, ಅದಕ್ಕೋಸ್ಕರ ಒಂದು ಗಣಪತಿ ಪೂಜೆ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ಆಗ ಅವಳ ಜ್ಞಾನಕ್ಕೆ ಹೊಳೆಯುತ್ತೆ, ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮ ಇದೆ, ಅಲ್ಲಿಗೆ ಹೋಗು. ಅವಳು ಇಲ್ಲಿ ಗಣಪತಿ ಪೂಜೆಗಾಗಿ ಬರ್ತಾಳೆ. ಹಾಗೆ ಬಂದಾಗ ಬ್ರಹ್ಮದೇವರು ಬಂದು ಅವರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮ ಆಗ್ತದೆ. ಇದಕ್ಕೆ ಬ್ರಾಹ್ಮೀ ನದಿ ಅಂತ ಹೆಸರು. ಅಂದರೆ ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಂಥದ್ದು ಬ್ರಾಹ್ಮೀ ನದಿ ಅಂತ. ಈ ಬ್ರಹ್ಮನ ಕಮಂಡಲದ ತೀರ್ಥದ ಬುಡದಲ್ಲಿ ಇದಕ್ಕೆ ಕಮಂಡಲ ಗಣಪತಿ ಅಂತ ಹೆಸರು ಬಂತು. ಆ ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿ ತಪಸ್ಸು ಮಾಡಿ ಶನೀಶ್ವರನಿಂದ ವರ ತಗೊಂಡು ಕೈಲಾಸಕ್ಕೆ ಹೋಗ್ತಾರೆ. ಈಗ ಇಲ್ಲಿಯೇ ವಿಶೇಷ ಅಂತ ಹೇಳಿದರೆ, ಬೆಳಿಗ್ಗೆ ಒಂದು 10 ಗಂಟೆ ಒಳಗೆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿಯ ಬಾಧಕಗಳು ಕಡಿಮೆ ಆಗ್ತದೆ. ಹಾಗೆಯೇ ಅಲ್ಲಿದ್ದು ತೀರ್ಥವನ್ನು ಹಿಡ್ಕೊಂಡು ಹೋಗಿ ದೇವರ ಮನೆಯಲ್ಲಿ ಇಟ್ಕೊಂಡು ಓದುವ ಮಕ್ಕಳಿಗೆ 21 ದಿನ ಕೊಟ್ಟರೆ ವಿದ್ಯೆ ಚೆನ್ನಾಗಿ ಹಿಡಿತು. ಇದೆರಡು ಇಲ್ಲಿಯ ಒಂದು ವಿಶೇಷತೆಗಳು. ಹಾಗೆಯೇ 12 ಗಂಟೆವರೆಗೆ ಮಾತ್ರ ಪೂಜೆ ಇಲ್ಲಿ. ಯಾಕೆಂತೇಳಿದರೆ 12 ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ ಮೇಲೆ ಮತ್ತೆ ಶನಿದೇವರು ಬೆನ್ನಿ ಹಿಡಿತಾನೆ ಅಂತ. ಹಾಗಾಗಿ ಈ ದೇವಸ್ಥಾನದಲ್ಲಿ ಮಾತ್ರ 12 ಗಂಟೆವರೆಗೆ ಪೂಜೆ, ಉಳಿದಂತೆ ಎಲ್ಲ ಕಡೆ ಜಾಸ್ತಿ ಟೈಮ್ನವರಿಗೆ ಇರ್ತದೆ. ಸಂಕಷ್ಟಿ ದಿನ ಮಾತ್ರ ರಾತ್ರಿ ಪೂಜೆ ಇರುತ್ತೆ, ಉಳಿದಂತೆ ರಾತ್ರಿ ಪೂಜೆ ಇರೋದಿಲ್ಲ. ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮಗೂ ಮತ್ತೊಮ್ಮೆ ಸಿಗಲಿ ಅಂತ ಕೇಳ್ಕೋತೀನಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.